हेलो फ्रेंड्स निम्मेल्लरिगू नम्म लाइक चानल गे स्वागत। इवत्तिन द हिंदू दिनपत्रिके विश्लेषणे केळगे फेब्रवरी 26 2021 ई दिनांकद सुद्दि विश्लेषणेयन्नु आरंभ माडोण। पैंडमिक जनरेशन हिट हार्ड ई आर्टिकल जनरल स्टडीस पेपर 3 इंडियन इकॉनमी एनविरॉन्मेंट जनरल स्टडीस पेपर 2 गवर्नेंस हागे प्रिलिम्स एग्जाम गे कूड इंपार्टेंट आगिरुवंत आर्टिकल। ಇಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದಾರೆ, ಸಿ ಎಸ್ ಸಿ ಅಂತಂದರೆ ಸೆಂಟರ್ ಫಾರ್ ಸೈನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್, ಈ ಸಂಸ್ಥೆ ಪ್ರತಿ ವರ್ಷ ಸ್ಟೇಟ್ ಆಫ್ ಎನ್ವಿರಾನ್ಮೆಂಟ್ ಅಂತ ಒಂದು ರಿಪೋರ್ಟನ್ನು ತೊಗೊಂಬರುತ್ತೆ. ಈ ರಿಪೋರ್ಟ್ ಒಳಗೆ ಪ್ರಸ್ತುತ ಏನೇನು ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಇರುತ್ತೆ, ಏನೇನು ಪರಿಸರದಲ್ಲಿ ಹಾನಿ ಆಗ್ತಾಯಿರುತ್ತೆ, ಮಾಲಿನ್ಯ ಆಗ್ತಾಯಿರುತ್ತೆ, ಅದಾದಮೇಲೆ ಅದರಿಂದ ಏನು ಪರಿಣಾಮ ಆಗ್ತಾಯಿರುತ್ತೆ ಸಮಾಜದ ಮೇಲೆ, ಅದು ಆಹಾರ ಭದ್ರತೆ ಇರ್ಬೋದು ಅಥವಾ ವಾಟರ್ ಸೆಕ್ಯೂರಿಟಿ, ಎನರ್ಜಿ ಸೆಕ್ಯೂರಿಟಿ, ಅರ್ಬನೈಸೇಷನಿಂದ ಏನು ಎಫೆಕ್ಟ್ ಆಗ್ತಾಯಿದೆ, ಜಾಸ್ತಿ ಆಗ್ತಾಯಿದೆಯಾ, ಕಮ್ಮಿ ಆಗಿದೆಯಾ, ಫಾರೆಸ್ಟ್ ಮೇಲೆ ಏನು ಇಂಪ್ಯಾಕ್ಟ್ ಆಗಿದೆ, ಈ ರೀತಿ ಎಲ್ಲ ಒಂದು ಸ್ಟಡಿಯನ್ನು ಈ ರಿಪೋರ್ಟ್ ನಮಗೆ ಕೊಡುತ್ತೆ. ಈ ವರ್ಷದ ರಿಪೋರ್ಟ್ ಅಂದರೆ ಸ್ಟೇಟ್ ಆಫ್ ಎನ್ವಿರಾನ್ಮೆಂಟ್ 2021 ಬಗ್ಗೆ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಮೊದಲಿಗೆ ಇಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೇನು? ಸುಸ್ಥಿರ ಅಭಿವೃದ್ಧಿ. ಆರ್ಥಿಕ ಅಭಿವೃದ್ಧಿ ಸುಸ್ಥಿರವಾಗಿರಬೇಕು ಅಂದರೆ ಏನರ್ಥ? ನಾವು ಏನು ಇವತ್ತಿನ ಸಂಪನ್ಮೂಲಗಳಿದ್ದಾವೆ ಅದು ನಾಳೆಯ ಪೀಳಿಗೆಗೂ ಉಳಿಯೋ ಥರ ಆ ಸಂಪನ್ಮೂಲಗಳನ್ನ ಉಪಯೋಗಿಸಿ ಅಭಿವೃದ್ಧಿ ಮಾಡ್ಕೊಳೋದನ್ನು ನಾವು ಸುಸ್ಥಿರ ಅಭಿವೃದ್ಧಿ ಅಂತ ಕರಿತೀವಿ. ಇಂಥ ಸುಸ್ಥಿರ ಅಭಿವೃದ್ಧಿಗಾಗಿ ಅಂತಲೇ ನಾವು ಯುನೈಟೆಡ್ ನೇಷನ್ಸ್ ಕೆಳಗೆ 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ಗುರುತಿಸಿ 2030 ಒಳಗೆ ಅವುಗಳನ್ನ ಪೂರೈಸಬೇಕು ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಸೊ ಆ ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ರಿಪೋರ್ಟ್ ಒಳಗೆ 192 ದೇಶಗಳಲ್ಲಿ ಭಾರತ 117 ರ್ಯಾಂಕಿಂಗಲ್ಲಿದೆ. ಸೌತ್ ಏಷ್ಯನ್ ನೇಷನ್ಸ್ನ ನೋಡಿದಾಗ ಪಾಕಿಸ್ತಾನ ಬಿಟ್ಟು ಬೇರೆ ಎಲ್ಲ ದೇಶಗಳಿಗೂ ಹೋಲಿಸಿದ್ರೆ ಭಾರತ ಹಿಂದುಳಿದಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಭಾರತದೊಳಗೆ ರಾಜ್ಯಗಳಲ್ಲಿ ಎಷ್ಟು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ಅಚೀವ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನೋದ್ರ ಮೇಲೆ ರ್ಯಾಂಕಿಂಗನ್ನು ಇಲ್ಲಿ ನೀಡಿದ್ದಾರೆ. ಅದರಲ್ಲಿ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ ಆಗಿರುವಂಥದ್ದು ಕೇರಳ, ನಂತರ ಹಿಮಾಚಲ್ ಪ್ರದೇಶ್, ಆಂಧ್ರ ಪ್ರದೇಶ್, ತಮಿಳುನಾಡು ಹಾಗೂ ತೆಲಂಗಾಣ. ಲಾಸ್ಟಿಂದ ನೋಡೋದಾದರೆ ವರ್ಸ್ಟ್ ಪರ್ಫಾರ್ಮರ್ಸ್ ಆಗಿರುವಂಥದ್ದು ಬಿಹಾರ್, ಜಾರ್ಖಂಡ್, ಅರುಣಾಚಲ್ ಪ್ರದೇಶ್, ಮೇಘಾಲಯ ಹಾಗೂ ಉತ್ತರ ಪ್ರದೇಶ್. ಭಾರತದಲ್ಲಿ ಎಷ್ಟು ಮಾಲಿನ್ಯ ಆಗ್ತಾ ಇದೆ ಅಂತ ನೋಡೋದಾದರೆ 2009 ಹಾಗೂ 2018 ಈ ಅವಧಿಯಲ್ಲಿ ವಾಯುಮಾಲಿನ್ಯ, ನೀರಿನ ಮಾಲಿನ್ಯ, ಭೂಮಿ ಇವೆಲ್ಲವೂ ಕೂಡ ಜಾಸ್ತಿನೇ ಮಾಲಿನ್ಯ ಆಗ್ತಾ ಇದೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಈ ಮಾಲಿನ್ಯ ಎಲ್ಲಿ ಎಷ್ಟು ಆಗ್ತಾ ಇದೆ ಅಂತ ತಿಳ್ಕೊಳೋದಕ್ಕೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ 88 ಮೇಜರ್ ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ನ ಭಾರತದಲ್ಲಿ ಗುರುತಿಸಿದೆ. ಈ 88ರಲ್ಲಿ 35ರಲ್ಲಿ ಓವರ್ಆಲ್ ಅಂದರೆ ಕಂಪ್ಲೀಟ್ ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ನ ನೋಡ್ಬೋದು, 33ರಲ್ಲಿ ವಾಯು ಮಾಲಿನ್ಯದ ಪರಿಸ್ಥಿತಿ ತುಂಬಾ ಹದಗೆಡ್ತಾ ಇರೋದನ್ನು ನೋಡ್ಬೋದು, 45ರಲ್ಲಿ ನೀರಿನ ಪೊಲ್ಯೂಷನ್ ಜಾಸ್ತಿ ಆಗ್ತಿರೋದನ್ನು ನೋಡಿದ್ರೆ, 17ರಲ್ಲಿ ಲ್ಯಾಂಡ್ ಪೊಲ್ಯೂಷನ್ ತುಂಬಾ ಹದಗೆಡ್ತಿರೋದನ್ನು ನೀವು ನೋಡ್ಬೋದು. ಈ ಹಿಂದೆನೂ ಈ ರೀತಿ ಮಾಲಿನ್ಯ ಜಾಸ್ತಿ ಆಗ್ತಾ ಇರುವಂಥ ಪ್ರದೇಶಗಳ ಬಗ್ಗೆ ಸ್ಟೇಟ್ ಆಫ್ ಎನ್ವಿರಾನ್ಮೆಂಟ್ ರಿಪೋರ್ಟಲ್ಲೇ ಬಂದಿತ್ತು. ಈ ರಿಪೋರ್ಟ್ ಪ್ರತಿ ವರ್ಷ ಬರುತ್ತೆ. ಇಂಥ ರಿಪೋರ್ಟ್ಗಳನ್ನ ರಿಸರ್ಚ್ನ ಸ್ಟಡಿಯನ್ನು ಯಾಕೆ ಮಾಡ್ತಾರೆ? ಸರ್ಕಾರ ಏನಾದ್ರು ಇದ್ರ ಮೇಲೆ ಒಂದು ಕ್ರಮವನ್ನು ತಗೊಳ್ಳಿ, ಜನ ಎಚ್ಚೆತ್ಕೊಳ್ಳಿ ಅಂತ. ಆದರೆ ಈಗಾಗಲೇ ಮಾಲಿನ್ಯ ಆಗ್ತಾ ಇದೆ ಅಂತ ಗೊತ್ತಿದ್ದು ಕ್ರಿಟಿಕಲಿ ಸಿವಿಯರ್ಲಿ ಪಲ್ಯೂಟೆಡ್ ಅಂತ ಗುರುತಿಸಿದ್ರೂ ಕೂಡ ಅಲ್ಲಿ ಸರ್ಕಾರ ಸರಿಯಾದ ಕ್ರಮಗಳನ್ನ ತಗೊಂಡಿಲ್ಲ, ವರ್ಷಾನುಗಟ್ಟಲೆ ತಗೊಂಡಿಲ್ಲ. ಹಾಗಾಗಿ ಅಲ್ಲಿ ಮಾಲಿನ್ಯ ಕಂಟಿನ್ಯೂ ಆಗ್ತಾ ಇದೆ, ಅಲ್ಲಿ ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಕೂಡ ಈ ರಿಪೋರ್ಟ್ ಒಳಗೆ ಹೇಳ್ತಾ ಇದ್ದಾರೆ. 2019ನಲ್ಲೇ ಭಾರತದಲ್ಲಿ ಕೇವಲ ವಾಯು ಮಾಲಿನ್ಯದಿಂದ 67 ಮಿಲಿಯನ್ ಭಾರತೀಯರು ತೀರ್ಕೊಂಡಿದ್ದಾರೆ ಅಂತ ಈ ರಿಪೋರ್ಟ್ ಹೇಳುತ್ತೆ. ಅದರ ಜೊತೆಗೆ ಎಕನಾಮಿಕ್ ಕಾಸ್ಟ್ ಕೂಡ ಇದೆ. ಎಕನಾಮಿಕ್ ಕಾಸ್ಟ್ ಅಂದರೆ ಏನು? ಈಗ ಮಾಲಿನ್ಯ ಆಗ್ತಾ ಇದೆ ಅಂತಂದರೆ, ಜಾಸ್ತಿ ಆಗ್ತಾ ಇದೆ ಅಂದರೆ ಏನರ್ಥ? ಜನರ ಆರೋಗ್ಯದ ಮೇಲೆ ಅದರಿಂದ ಪರಿಣಾಮ ಬೀಳುತ್ತೆ. ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಅಂತಂದರೆ, ಈಗ ನಮ್ಮ ಆರೋಗ್ಯ ಸರಿಗಿಲ್ಲ ಅಂದರೆ ನಾವು ಎಷ್ಟು ಕೆಲಸ ಮಾಡ್ತೀವಿ ಅದ್ರ ಮೇಲೆ ಪರಿಣಾಮ ಬೀಳುತ್ತೆ. ಹಾಗಾಗಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಏನು ಜನರ ಉತ್ಪಾದಕತೆ ಇರುತ್ತೆ ಅದು ಕಮ್ಮಿ ಆಗುತ್ತೆ, ಏನಾದ್ರು ಸಾವಾಯಿತು ಅಂತಂದರೆ ಅದರಿಂದ ಲೇಬರ್ ಲಾಸ್ ಕೂಡ ಆಗುತ್ತೆ. ಸೊ ಅದನ್ನೆಲ್ಲ ಎಕನಾಮಿಕ್ ಕಾಸ್ಟ್ ಅಂತ ನಾವು ಕರಿಬೋದು. ಇನ್ನೊಂದು ರೀತಿ ಹೇಳೋದಾದರೆ, ಮಾಲಿನ್ಯದಿಂದಾಗಿ ನಾವೇನು ಆರ್ಥಿಕವಾಗಿ ದಂಡ ಕಟ್ತಿದ್ದೀವಿ ಅಂತ ಕೂಡ ಹೇಳ್ಬೋದು. ಇಂಥ ಎಕನಾಮಿಕ್ ಕಾಸ್ಟ್ $36,000 ಮಿಲಿಯನ್ ಅಷ್ಟು ಆಗಿದೆ. ನಮ್ಮ ಭಾರತದ GDPಯ 1.36%ಗೆ ಇದು ಈಕ್ವಲೆಂಟ್ ಅಂತ ಕೂಡ ಈ ರಿಪೋರ್ಟಲ್ಲಿ ಹೇಳ್ತಾ ಇದ್ದಾರೆ. ಇದು ಮಾಲಿನ್ಯದ ವಿಚಾರ ಆಯಿತು. ಮಾಲಿನ್ಯ ಥರನೇ ಇನ್ನೊಂದು ಪರಿಸರಕ್ಕೆ ಅಷ್ಟೇ ಹಾನಿ ಮಾಡುವಂಥದ್ದು ಫಾರೆಸ್ಟ್ ಲ್ಯಾಂಡ್ ಡೈವರ್ಷನ್. ಅಂದರೆ ಇರುವಂಥ ಕಾಡನ್ನು ನಾವೇನು ಕ್ಲಿಯರ್ ಮಾಡಿ ಕಟ್ ಮಾಡಿಬಿಟ್ಟು ಅಲ್ಲಿ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿಗಾಗಿ ಅಂತ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್, ಈ ರೀತಿ ಬೇರೆ ಬೇರೆ ಪ್ರಾಜೆಕ್ಟ್ಸ್ನ ಹಾಕ್ತೀವಿ, ಅದನ್ನು ಫಾರೆಸ್ಟ್ ಲ್ಯಾಂಡ್ ಡೈವರ್ಷನ್ ಅಂತ ಕರೀತಾರೆ. ಈ ರೀತಿಯ ಫಾರೆಸ್ಟ್ ಲ್ಯಾಂಡ್ ಡೈವರ್ಷನ್ 2019ನಲ್ಲಿ ಭಾರತದ 22 ರಾಜ್ಯಗಳಲ್ಲಿ 11,000 ಹೆಕ್ಟರ್ಸ್ ಅಷ್ಟು ಆಗಿದೆ ಅಂತ ಈ ರಿಪೋರ್ಟ್ ನಮಗೆ ಹೇಳ್ತಾ ಇದೆ. ಈಗಾಗಲೇ 8 ಕೋಲ್ ಪ್ರಾಜೆಕ್ಟ್ಸ್ಗೆ ಸರ್ಕಾರ ಕ್ಲಿಯರೆನ್ಸ್ ಕೊಟ್ಟಿದೆ. ಈ 8 ಕೋಲ್ ಪ್ರಾಜೆಕ್ಟ್ಸಿಂದಾಗಿ 1 ಮಿಲಿಯನ್ ಮರಗಳನ್ನ ನಾವು ಕಳ್ಕೋಬೇಕಾಗುತ್ತೆ. 19,614 ಹೆಕ್ಟರ್ಸ್ ಆಫ್ ಫಾರೆಸ್ಟ್ ಲ್ಯಾಂಡ್ ಡೈವರ್ಟ್ ಆಗುತ್ತೆ. ಜೊತೆಗೆ ಇದರಿಂದ 10,000 ಫ್ಯಾಮಿಲೀಸ್ ಅವರು ಇರುವಂಥ ಸ್ಥಾನವನ್ನು ಕಳ್ಕೋತಾರೆ.
ಇನ್ನು ಸ್ಟೇಟ್ ಆಫ್ ಎನ್ವಿರಾನ್ಮೆಂಟ್ 2021 ರಿಪೋರ್ಟ್ ಆದಮೇಲೆ ನಾವು 2020 ಆದಂತಹ ಇಡೀ ಜಗತ್ತಿಗೆ ಕಾಡಿದಂತಹ COVID-19 ಪರಿಣಾಮದ ಬಗ್ಗೆ ಚರ್ಚೆ ಮಾಡಲೇಬೇಕಾಗತ್ತೆ. ಒಟ್ಟಾರೆ COVID-19 ಇಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 500 ಮಿಲಿಯನ್ ಮಕ್ಕಳು ಒತ್ತಾಯವಾಗಿ ಸ್ಕೂಲ್ನ ಬಿಡಬೇಕಾಯಿತು. ಅದರಲ್ಲಿ ಅರ್ಧದಷ್ಟು ಭಾರತದಲ್ಲೇ ಇರೋದು. COVID-19 ಇಂದಾಗಿ ಜಗತ್ತಿನ ಬಡವರೇನಿದ್ದಾರೆ ಅವರು ಇನ್ನೂ ಅತಿ ಬಡವರಾಗಿದ್ದಾರೆ. ಅಂದರೆ ತೀವ್ರತೆ ಜಾಸ್ತಿ ಆಗಿದೆ. ಜಗತ್ತಿನಾದ್ಯಂತ 115 ಮಿಲಿಯನ್ ಜನ ಪಾವರ್ಟಿಯಿಂದ ಎಕ್ಸ್ಟ್ರೀಮ್ ಪಾವರ್ಟಿ ಕಡೆಗೆ ಈ COVID-19 ಪ್ಯಾಂಡಮಿಕ್ನಿಂದಾಗಿ ಹೋಗಬೇಕಾಗತ್ತೆ. ಅದರಲ್ಲಿ ಮ್ಯಾಕ್ಸಿಮಮ್ ಜನ ಇರೋದು ಸೌತ್ ಏಷ್ಯಾದಲ್ಲಿ ಅಂತ ಕೂಡ ಈ ರಿಪೋರ್ಟ್ ಹೇಳ್ತಾ ಇದೆ. ಈ ರಿಪೋರ್ಟ್ನಲ್ಲಿ ನೀವು ನೋಡೋದಾದರೆ ನಾವೀಗ ಹೆಡ್ಲೈನ್ಸ್ನಲ್ಲಿ ಏನು ಓದಿದ್ವಿ, ಪ್ಯಾಂಡಮಿಕ್ ಜನರೇಷನ್ ಅಂತ ಓದ್ವಿ. ಈ ಪ್ಯಾಂಡಮಿಕ್ ಜನರೇಷನ್ ಅಂತ ಯಾರನ್ನು ಯಾವ ಅರ್ಥದಲ್ಲಿ ಕರಿತಾ ಇದ್ದಾರೆ? ಈಗ ಉದಾಹರಣೆಗೆ ಪ್ರತಿಯೊಂದು ಪೀಳಿಗೆಗೂ ಯಾವುದೋ ಒಂದು ಘಟನೆ ರಾಷ್ಟ್ರೀಯ ಮಟ್ಟದಲ್ಲೋ ಅಂತಾರಾಷ್ಟ್ರೀಯ ಮಟ್ಟದಲ್ಲೋ ತುಂಬ ಪರಿಣಾಮ ಬೀರುತ್ತೆ ಆ ಪೀಳಿಗೆ ಮೇಲೆ. ಈಗ ವರ್ಲ್ಡ್ ವಾರ್ ಸಿಚುವೇಶನ್ ಇರ್ಬೋದು, ನಮ್ಮ ಭಾರತದಲ್ಲಿ ಎಮರ್ಜೆನ್ಸಿ ರೂಲ್ ಇರ್ಬೋದು, ಅಥವಾ USಅಲ್ಲಿ 9/11 ಅಟ್ಯಾಕ್ಸ್ ಇರ್ಬೋದು. ಆ ಒಂದು ಘಟನೆ ಆ ಜನರೇಷನ್ ಮೇಲೆ, ಪೀಳಿಗೆ ಮೇಲೆ ತುಂಬ ಪರಿಣಾಮ ಬಿದ್ದಿರುತ್ತೆ. ಹಾಗೆ ಈಗ COVID-19 ಲಾಸ್ಟ್ ಇಯರ್ ತುಂಬಾ ಸಾಮಾಜಿಕವಾಗಿ ಪರಿಣಾಮ ಬಿದ್ದಿದೆ. ಅಂದಮೇಲೆ ಒಂದು ಪೀಳಿಗೆ ಮೇಲೆ ಎಸ್ಪೆಷಲಿ ಮಕ್ಕಳ ಮೇಲೆ ತುಂಬಾ ಪರಿಣಾಮ ಬಿದ್ದಿರುತ್ತೆ. ಈ ಪರಿಣಾಮ ಅವರ ಸ್ವಾಸ್ಥ್ಯದ ಮೇಲೆ ಇರ್ಬೋದು. ಅಂದರೆ ಈಗ ಹುಟ್ಟಿರೋ ಮಕ್ಕಳೇನಿದ್ದಾರೆ ಸಾಂಕ್ರಾಮಿಕದ ಮಧ್ಯದಲ್ಲಿ, ಅವರಲ್ಲಿ ಜಾಸ್ತಿ ಜನ ಅಂಡರ್ ವೆಯ್ಟ್ ಸ್ಟಂಟೆಡ್ ಆಗಿರ್ಬೋದು. ಅಂದರೆ ಅವರ ವಯಸ್ಸಿಗೆ ತಕ್ಕಂಥ ಅವ್ರಿಗೆ ತೂಕ ಇಲ್ಲದೇ ಇರ್ಬೋದು, ಹೈಟ್ ಇಲ್ಲದೇ ಇರ್ಬೋದು, ಚೈಲ್ಡ್ ಮಾರ್ಟಾಲಿಟಿಗೆ ಜಾಸ್ತಿ, ಅಂದರೆ ಸಾವುಗಳು ಮಕ್ಕಳಲ್ಲಿ ಜಾಸ್ತಿ ಆಗ್ಬೋದು. ಮುಂದೆ ಅವರ ಶಿಕ್ಷಣದಲ್ಲಿ ಲಾಸಸ್ ಆಗ್ಬೋದು. ಅವರು ನಾಳೆ ಕೆಲಸ ಮಾಡಿದ್ರೆ ಅವರ ಉತ್ಪಾದಕತೆ ಮೇಲೆ ಕೂಡ ಅದು ಪರಿಣಾಮ ಬೀಳ್ಬೋದು. ಇಂಥ ಲಾಂಗ್ ಲಾಸ್ಟಿಂಗ್ ಇಂಪ್ಯಾಕ್ಟ್ಸ್ ಏನಿದೆ ಅದು ಒಂದು ಕಂಪ್ಲೀಟ್ ಜನರೇಷನ್ಗೆ ಆಗ್ಬೋದು. ಅಂದರೆ ಈ ಸಾಂಕ್ರಾಮಿಕದ ಮಧ್ಯದಲ್ಲಿ ಯಾವ ಮಕ್ಕಳು ಹುಟ್ಟಿದ್ದಾರೆ ಹಾಗೂ 14 ವರ್ಷ ತನಕ ಇರುವಂಥ ಮಕ್ಕಳೇನಿದ್ದಾರೆ ಅವರಿಗೆ ಇಲ್ಲಿ ಪ್ಯಾಂಡಮಿಕ್ ಜನರೇಷನ್ ಅಂತ ಕರಿತಾ ಇದ್ದಾರೆ. ಇಂಥ 375 ಮಿಲಿಯನ್ ಮಕ್ಕಳಿದ್ದಾರೆ. ಈ ಎಲ್ಲ ಮಕ್ಕಳ ಜೀವನದ ಮೇಲೆ ಈ COVID-19 ದೀರ್ಘ ಪರಿಣಾಮ ಬಿದ್ದಿರಬಹುದು, ಬೀಳತ್ತೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ಆರ್ಟಿಕಲ್. COVID-19 ಬಗ್ಗೆ ಯಾವುದೇ ರೀತಿ ಪ್ರಶ್ನೆಯನ್ನು ನಾವು ಪರೀಕ್ಷೆಯಲ್ಲೇ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಬೇಕಾಗುವಂಥ ಫ್ಯಾಕ್ಚುಯಲ್ ಡೀಟೇಲ್ಸ್ ಈ ಆರ್ಟಿಕಲಲ್ಲಿ ನೋಡ್ತೀವಿ. ಹಾಗೆ ನಿಮ್ಮ ಮೇನ್ಸ್ ಎಕ್ಸಾಮಲ್ಲಿ COVID-19 ಸಮಾಜದ ಮೇಲೆ ಏನು ಪರಿಣಾಮ ಬಿದ್ದಿದೆ ಅನ್ನೋದಕ್ಕೆ ಸಾಕಷ್ಟು ಇಂಪಾರ್ಟೆಂಟ್ ಫ್ಯಾಕ್ಚುಯಲ್ ಡೀಟೇಲ್ಸ್ ಮತ್ತು ಅನಾಲಿಸಿಸ್ ಈ ಆರ್ಟಿಕಲಲ್ಲಿ ನೋಡ್ತೀವಿ. ತುಂಬ ಒಳ್ಳೆಯ ಆರ್ಟಿಕಲ್, ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಗವರ್ಮೆಂಟ್ ಟು ಮಾನಿಟರ್ OTT ಕಂಟೆಂಟ್, ಈ ಆರ್ಟಿಕಲ್ ಜನರಲ್ ಸ್ಟಡೀಸ್ ಪೇಪರ್ ಟು ಗವರ್ನೆನ್ಸ್ಗಳಿಗೆ ಹಾಗೂ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಆರ್ಟಿಕಲ್. ಇಲ್ಲಿ ಡಿಜಿಟಲ್ ಕಂಟೆಂಟನ್ನು ಮಾನಿಟರ್ ಮಾಡೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಡಿಜಿಟಲ್ ಅಂತ ಅಂದರೆ ಇಂಟರ್ನೆಟ್ಟಲ್ಲಿ ಇರುವಂಥ ಏನು ಮಾಹಿತಿ ಇದೆ ಅದನ್ನು ಮಾನಿಟರ್ ಸರ್ಕಾರದ ಕಡೆಯಿಂದ ಮಾಡೋದಕ್ಕೆ ಹೊಸ ಗೈಡ್ಲೈನ್ಸ್ನ ಮೂಲಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಡಿಜಿಟಲ್ ಕಂಟೆಂಟ್ ಅಂದಾಗ ಇಲ್ಲಿ ಎರಡು ರೀತಿ ಕಂಟೆಂಟ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಒಂದು OTT ಕಂಟೆಂಟ್, OTT ಅಂತಂದರೆ ನಿಮ್ಮ ನೆಟ್ಫ್ಲಿಕ್ಸ್, ಹಾಟ್ಸ್ಟಾರ್, ಪ್ರೈಮ್, ಇವುಗಳ ಮೇಲೆ ಏನು ಕಂಟೆಂಟ್ ಇದೆ ಅದನ್ನು ಮಾನಿಟರ್ ಮಾಡುವಂಥದ್ದು. ಎರಡನೇದು ನಿಮ್ಮ ಸೋಷಿಯಲ್ ಮೀಡಿಯಾ. ಇಂಟರ್ನೆಟ್ ಒಳಗೆ ಅಂದರೆ ಡಿಜಿಟಲ್ ಕಂಟೆಂಟ್ ಹೇಗಿರಬೇಕು ಅನ್ನೋದಕ್ಕೆ ಸರ್ಕಾರ ಹೊಸದಾಗಿ ಗೈಡ್ಲೈನ್ಸ್ನ ತೊಗೊಂಬರ್ತಾ ಇದೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಟರ್ಮೀಡಿಯರಿ ಗೈಡ್ಲೈನ್ಸ್ ಆ್ಯಂಡ್ ಡಿಜಿಟಲ್ ಮೀಡಿಯಾ ಎಥಿಕ್ಸ್ ಕೋಡ್ ರೂಲ್ಸ್ 2021 ಕೆಳಗೆ ಈ ಹೊಸ ಗೈಡ್ಲೈನ್ಸ್ನ ಕೆಳಗೆ 3-tier ಗ್ರೀವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಒಂದನ್ನು ತೊಗೊಂಬರ್ತಾ ಇದ್ದಾರೆ. ಅಂದರೆ ನಿಮ್ಗೆ ಏನಾದ್ರೂ ಒಂದು ದೂರಿದ್ದಲ್ಲಿ, ಈಗ ಹಾಟ್ಸ್ಟಾರ್ ಮೇಲೆ ದೂರಿದೆ ಅಂತಂದರೆ ಮೊದಲನೇ ಹಂತದಲ್ಲಿ ಹಾಟ್ಸ್ಟಾರ್ಗೇನೆ ನೀವು ಕಂಪ್ಲೇಂಟ್ ಮಾಡ್ತೀರಾ, ದೂರನ್ನು ಕೊಡ್ತೀರಾ, ಅದನ್ನು ಅವರು 15 ದಿನದ ಒಳಗೆ ಅಡ್ರೆಸ್ ಮಾಡಬೇಕು. ಹಾಗೇನಾದರೂ ಆ ದೂರಿಗೆ ಅವರು ಸರಿಗೆ ರೆಸ್ಪಾಂಡ್ ಮಾಡಲಿಲ್ಲ ಅಥವಾ ಅವರು ಕೊಟ್ಟಿರುವಂಥ ಸೊಲ್ಯೂಷನ್ ನಿಮಗೆ ಸಮಾಧಾನ ಕೊಡಲಿಲ್ಲ ಅಂತಂದರೆ ಆವಾಗ ಅದನ್ನು ಎರಡನೇ ಹಂತದಲ್ಲಿ ಒಂದು ಸೆಲ್ಫ್ ರೆಗ್ಯುಲೇಟರಿ ಬಾಡಿಗೆ ತೊಗೊಂಡು ಹೋಗ್ಬೋದು. ಈ ಸೆಲ್ಫ್ ರೆಗ್ಯುಲೇಟರಿ ಬಾಡಿಯನ್ನು ಎಲ್ಲ ಅಂದರೆ ಇರುವಂಥ ಎಲ್ಲ OTT ಪ್ಲಾಟ್ಫಾರ್ಮ್ಗಳು ಸೇರಿ ಎಸ್ಟಾಬ್ಲಿಷ್ ಮಾಡುವಂಥದ್ದು. ಈ ಸೆಲ್ಫ್ ರೆಗ್ಯುಲೇಟರಿ ಬಾಡಿಯ ಹೆಡ್ಡಾಗಿ ಸುಪ್ರೀಂ ಕೋರ್ಟ್ನ ರಿಟೈರ್ಡ್ ಜಡ್ಜ್ ಇರ್ಬೋದು, ಹೈಕೋರ್ಟ್ನ ರಿಟೈರ್ಡ್ ಜಡ್ಜ್ ಇರ್ಬೋದು, ಅಥವಾ ಮೀಡಿಯಾ, ಬ್ರಾಡ್ಕಾಸ್ಟಿಂಗ್, ಎಂಟರ್ಟೈನ್ಮೆಂಟ್, ಚೈಲ್ಡ್ ರೈಟ್ಸ್, ಹ್ಯೂಮನ್ ರೈಟ್ಸ್, ಹೀಗೆ ಇಂಥ ವಲಯಗಳಲ್ಲಿ ತುಂಬ ಹೆಸರನ್ನು ಪಡ್ಕೊಂಡಿರುವಂಥ ಪ್ರಖ್ಯಾತ ವ್ಯಕ್ತಿ ಇರ್ಬೋದು. ಇಂಥವರು ಈ ಒಂದು ಸೆಲ್ಫ್ ರೆಗ್ಯುಲೇಟರಿ ಬಾಡಿಯನ್ನು ಹೆಡ್ ಮಾಡ್ಬೋದು. ಈಗ ನಮಗೆ ಮೊದಲ ಹಂತದಲ್ಲಿ OTT ಲೆವೆಲಲ್ಲೂ ಸೊಲ್ಯೂಷನ್ ಸರಿಗೆ ಸಿಗಲಿಲ್ಲ, ಎರಡನೇ ಹಂತದಲ್ಲಿ ಸೆಲ್ಫ್ ರೆಗ್ಯುಲೇಟರಿ ಬಾಡಿ ಏನಿದೆ ಅದ್ರ ಕೆಳಗೂ ನಮಗೆ ಸೊಲ್ಯೂಷನ್ ಸಿಗಲಿಲ್ಲ ಅಂದರೆ ಮೂರನೇ ಹಂತದಲ್ಲಿ ಒಂದು ಓವರ್ಸೈಟ್ ಮೆಕ್ಯಾನಿಸಮ್ನ ಈ ಹೊಸ ಗೈಡ್ಲೈನ್ಸ್ನ ಮೂಲಕ ತೊಗೊಂಬರ್ತಾ ಇದ್ದಾರೆ. ಈ ಮೂರನೇ ಹಂತದ ಓವರ್ಸೈಟ್ ಮೆಕ್ಯಾನಿಸಮಲ್ಲೂ ಕೂಡ ಎರಡನೇ ಹಂತ ಥರನೇ ಅಧಿಕಾರಗಳಿದ್ದಾವೆ. ಅಂದರೆ ನಾವೇನು ಸೆಲ್ಫ್ ರೆಗ್ಯುಲೇಟರಿ ಬಾಡಿ ನೋಡಿದ್ವಿ ಅದೇ ರೀತಿ ಇಲ್ಲೂ ಕೂಡ ಅಧಿಕಾರಗಳಿದೆ ಈ ಓವರ್ಸೈಟ್ ಮೆಕ್ಯಾನಿಸಮ್ಗೆ. ಅದರ ವ್ಯತ್ಯಾಸ ಏನು ಅಂತಂದರೆ ಇಲ್ಲಿ ಈ ಕೆಲಸವನ್ನು ಮಾಡ್ತಾ ಇರೋದು ಒಂದು ಇಂಟರ್ ಮಿನಿಸ್ಟೀರಿಯಲ್ ಕಮಿಟಿ. ಡಿಜಿಟಲ್ ಕಂಟೆಂಟ್ನ ವಿಷಯ ಬಂದಾಗ ಮುಂದೆ ಬರುವಂಥ ತುಂಬ ದೊಡ್ಡ ಪ್ರಶ್ನೆ ಏನು ಅಂತಂದರೆ ಈ ಇಂಟರ್ನೆಟ್ ಮೇಲೆ ಇರುವಂಥ ಮಾಹಿತಿ ಅಥವಾ ಕಂಟೆಂಟ್ ಏನಿದೆ ಅದನ್ನು ನಾವು ಪಬ್ಲಿಕ್ ಆ್ಯಕ್ಸೆಸ್ಗೆ ಅಂದರೆ ಜನರು ನೋಡದೇ ಇರೋ ರೀತಿಯಲ್ಲಿ ಬ್ಲಾಕ್ ಮಾಡಬಹುದಾ? ಹಾಗೆ ಮಾಡಬಹುದು ಅಂತಂದರೆ ಎಷ್ಟು ಮಾಡ್ಬೋದು, ಹೇಗೆ ಮಾಡ್ಬೋದು, ಯಾವಾಗ ಮಾಡ್ಬೋದು? ಇದಕ್ಕೆ ಉತ್ತರವಾಗಿ ಈ ಹೊಸ ಗೈಡ್ಲೈನ್ಸ್ ಕೆಳಗೆ ಸರ್ಕಾರ ತನಗೆ ಎಮರ್ಜೆನ್ಸಿ ಪವರ್ಸ್ನ ತೊಗೊಂಡಿದೆ. ಎಮರ್ಜೆನ್ಸಿ ಪವರ್ಸ್ ಟು ಬ್ಲಾಕ್ ಆ್ಯಕ್ಸೆಸ್ ಪಬ್ಲಿಕ್ ಆ್ಯಕ್ಸೆಸ್ ಆಫ್ ಎನಿ ಇನ್ಫಾರ್ಮೇಷನ್.
ಯಾವಾಗ ಸರ್ಕಾರ ಸರ್ಕಾರ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್, ಯಾವಾಗ ಈ ರೀತಿಯ ಒಂದು ಕ್ರಮವನ್ನು ತಗೋಬೋದು ವೆನ್ ಇಟ್ ಈಸ್ ನೆಸೆಸರಿ ಆರ್ ಎಕ್ಸ್ಪೀಡಿಯಂಟ್ ಅಂಡ್ ಜಸ್ಟಿಫೈಬಲ್, ಅಂದರೆ ಪಬ್ಲಿಕ್ ಆಕ್ಸೆಸ್ನ ಬ್ಲಾಕ್ ಮಾಡೋ ಅಷ್ಟು ಅವಶ್ಯಕತೆ ಇದೆ, ಆ ಸ್ಟೆಪ್ನ ನಾವು ಜಸ್ಟಿಫೈ ಮಾಡಬಹುದು ಅನ್ನೋ ಪರಿಸ್ಥಿತಿ ಇದ್ದಾಗ, ಅಥವಾ ಈಗಲೇ ಅದನ್ನು ಮಾಡಲೇಬೇಕು ಅನ್ನೋ ಒಂದು ಪರಿಸ್ಥಿತಿ ಇದ್ದಾಗ ಎಮರ್ಜೆನ್ಸಿ ಸಿಚುಯೇಷನಲ್ಲಿ ನಾವು ಪಬ್ಲಿಕ್ ಆಕ್ಸೆಸ್ನ ಬ್ಲಾಕ್ ಮಾಡಬಹುದು ಅಂತ ಸರ್ಕಾರ ಈ ಹೊಸ ಗೈಡ್ಲೈನ್ಸ್ ಕೆಳಗೆ ತೊಗೊಂಡ್ಬರ್ತಾ ಇದೆ. ಇಲ್ಲಿ ಗಮನಿಸಬೇಕಾಗಿರೋ ಇನ್ನೊಂದು ಮುಖ್ಯ ವಿಷಯ ಏನಂತಂದರೆ, ಈ ಕ್ರಮವನ್ನು ಸರ್ಕಾರ ವಿಥೌಟ್ ಗಿವಿಂಗ್ ಆನ್ ಆಪರ್ಚುನಿಟಿ ಆಫ್ ಇಯರಿಂಗ್ ಟು ದ ಪಬ್ಲಿಷಿಂಗ್ ಪ್ಲಾಟ್ಫಾರ್ಮ್ ಅಂತ ಮೆನ್ಷನ್ ಮಾಡಿದ್ದಾರೆ ಈ ಹೊಸ ಗೈಡ್ಲೈನ್ಸ್ ಕೆಳಗೆ. ಇದರ ಅರ್ಥ ಏನು? ಈಗ ಎಮರ್ಜೆನ್ಸಿ ನೇಚರ್ ಕೆಳಗೆ ಸರ್ಕಾರ ಯಾವುದೋ ಒಂದು ಪ್ಲಾಟ್ಫಾರ್ಮ್ ಮೇಲೆ ಇರುವಂಥ ಮಾಹಿತಿಗೆ ಪಬ್ಲಿಕ್ ಆಕ್ಸೆಸ್ನ ಬ್ಲಾಕ್ ಮಾಡ್ತು ಅಂತ ಇಟ್ಕೊಳ್ಳಿ. ಹಾಗೆ ಮಾಡೋಕ್ಕಿಂತ ಮುಂಚೆ ಆ ಪ್ಲಾಟ್ಫಾರ್ಮ್ಗೆ ತನ್ನ ಕಡೆಯಿಂದ ಏನು ವಾದ ಇರುತ್ತೆ ಅದನ್ನು ಮುಂದೆ ಇಡುವಂಥ ಒಂದು ಅವಕಾಶವನ್ನೇ ಕೊಡೋದಿಲ್ಲ. ಹಾಗೆ ಮಾಡದೆ ಪಬ್ಲಿಕ್ ಆಕ್ಸೆಸ್ನ ಬ್ಲಾಕ್ ಮಾಡುವಂಥ ಅಧಿಕಾರ ಸರ್ಕಾರಕ್ಕೆ ಇರುತ್ತೆ ಈ ಹೊಸ ಗೈಡ್ಲೈನ್ಸ್ನ ಕೆಳಗೆ. ಈ ಎಲ್ಲ ಗೈಡ್ಲೈನ್ಸ್ ಏನಿದೆ ಇದಕ್ಕಾಗಿ ಅಂತ ಏನಾದ್ರು ಹೊಸ ಕಾಯ್ದೆ ಮಾಡ್ತಾ ಇದೆಯಾ ಸರ್ಕಾರ? ಇಲ್ಲ, ಏನು ಹೊಸ ಕಾಯ್ದೆಯನ್ನು ಮಾಡ್ತಾ ಇಲ್ಲ. ಇರುವಂಥ ಎಕ್ಸಿಸ್ಟಿಂಗ್ ಲಾಸ್ ಏನಿದೆ ಅದ್ರ ಕೆಳಗೇನೆ ಈ ಗೈಡ್ಲೈನ್ಸ್ ಬರ್ತಾ ಇರುವಂಥದ್ದು. ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಡಿಜಿಟಲ್ ಕಂಟೆಂಟ್ಗೆ ಬಂದಾಗ ಎರಡು ರೀತಿ ಕಂಟೆಂಟ್ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಮೊದಲನೇದು OTT ಪ್ಲಾಟ್ಫಾರ್ಮ್ಸ್ನ ಕಂಟೆಂಟ್, ಇದನ್ನು ನಾವೀಗಾಗಲೇ ಚರ್ಚೆ ಮಾಡಿದ್ವಿ. ಎರಡನೇದು ಸೋಷಿಯಲ್ ಮೀಡಿಯಾದ ಮೇಲಿರುವಂಥ ಕಂಟೆಂಟ್. ಇತ್ತೀಚೆಗಷ್ಟೇ ಫಾರ್ಮ್ ಪ್ರೊಟೆಸ್ಟ್ನ ಸಂದರ್ಭದಲ್ಲಿ ಟ್ವಿಟ್ಟರ್ನಲ್ಲಿ ಕೆಲವೊಂದು ಅಕೌಂಟ್ಸ್ನ ಬ್ಲಾಕ್ ಮಾಡುವಂತೆ ಸರ್ಕಾರ ಹೇಳಿತ್ತು. ಟ್ವಿಟ್ಟರ್ ಮೊದಲು ಮಾಡಿ ನಂತರ ಮಾಡಿರಲಿಲ್ಲ, ಮತ್ತೆ ಅಕೌಂಟ್ಸ್ನ ರಿಸ್ಟೋರ್ ಮಾಡಿತ್ತು, ನಂತರ ಕೆಲವನ್ನು ಮಾತ್ರ ಮತ್ತೆ ವಾಪಸ್ ರಿಸ್ಟೋರ್ ಮಾಡಿತು. ಹೀಗೆ ನಾನಾ ಥರದ ವಿವಾದ ನಡೀತಾ ಇತ್ತು. ಈ ಹಿನ್ನೆಲೆಯಲ್ಲಿ ಟ್ವಿಟ್ಟರ್ನ ಸೈಡಿಂದ ಏನು ವಾದ ಇತ್ತು ಅಂದರೆ, ತಾನು ಒಂದು ಇಂಟರ್ಮೀಡಿಯರಿ ಅಷ್ಟೇ, ಅಂದರೆ ಇಂಟರ್ಮೀಡಿಯರಿ ಅಂತಂದರೆ ತಾವು ಒಂದು ಪ್ಲಾಟ್ಫಾರ್ಮ್ ಅಷ್ಟೇ, ಅದ್ರ ಮೇಲೆ ಬೇರೆ ಬೇರೆ ಜನ ತಮ್ಮ ಮಾಹಿತಿಯನ್ನು ಹಾಕ್ತಾರೆ ಅಂತ. ಸೊ ಆ ಮಾಹಿತಿ ಮೇಲೆ ಒಂದು ರೀತಿ ಹೊಣೆಗಾರಿಕೆ ಈ ಪ್ಲಾಟ್ಫಾರ್ಮ್ಗಳು ತಗೋತಿಲ್ಲ. ಹಾಗಾಗಿ ಈ ಪ್ಲಾಟ್ಫಾರ್ಮ್ಸ್ ಏನಿದ್ದಾವೆ ಅಂದರೆ ಟ್ವಿಟರ್, ಫೇಸ್ಬುಕ್, ಯೂಟ್ಯೂಬ್, ಇವರಿಗೆ ಅಂತಲೇ ಸ್ಪೆಷಲ್ ಆದ ಗೈಡ್ಲೈನ್ಸ್ನ ಸರ್ಕಾರ ತೊಗೊಂಬರ್ತಾ ಇದೆ. ಅಂದರೆ ಏನಾದ್ರು ಅನ್ಲಾಫುಲ್ ಮೆಸೇಜಸ್, ಈಗ ಫಾರ್ಮ್ ಲಾಸ್ನ ವಿಷಯದಲ್ಲಿ ಪ್ರೊಟೆಸ್ಟ್ ನಡೀತಾ ಇರಬೇಕಾದ್ರೆ ಫಾರ್ಮರ್ ಜಿನೋಸೈಡ್ ಅಂತ ಒಂದು ಹ್ಯಾಶ್ ಟ್ಯಾಗ್ ಬಂತು ಅಲ್ವಾ, ಅದನ್ನು ಬ್ಲಾಕ್ ಮಾಡುವಂತೆ ಸರ್ಕಾರ ಹೇಳಿತ್ತು. ಅಂತಹ ಮೆಸೇಜಸ್, ಅವುಗಳನ್ನ ಅನ್ಲಾಫುಲ್ ಮೆಸೇಜಸ್ ಅಂತ ಇಲ್ಲಿ ಕರಿತಾ ಇದ್ದಾರೆ. ಅಂತಹ ಮೆಸೇಜಸ್ಗಳ ಮೂಲ ಏನು ಅಂತ ನಮಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗಬೇಕು. ಹಾಗೆ ಸಾಧ್ಯ ಆಗುವಂತೆ ಹೊಸ ಗೈಡ್ಲೈನ್ಸ್ನ, ಸ್ಟ್ರಿಕ್ಟರ್ ಗೈಡ್ಲೈನ್ಸ್ನ ಸರ್ಕಾರ ತೊಗೊಂಬರ್ತಾ ಇದೆ ಈ ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯರೀಸ್ಗೆ. ಈ ಪ್ಲಾಟ್ಫಾರ್ಮ್ಗಳ ಮೇಲೆ ಏನಾದ್ರು ಅನ್ಲಾಫುಲ್ ಮೆಸೇಜಸ್ ಅಥವಾ ಅನ್ಲಾಫುಲ್ ಮಾಹಿತಿ ಇದ್ದಲ್ಲಿ ಅದನ್ನು ತೆಗೆದು ಹಾಕೋಕ್ಕೆ ಏನಾದ್ರು ನೋಟಿಫಿಕೇಶನ್ ಬಂದರೆ ಕೋರ್ಟ್ ಕಡೆಯಿಂದ ಅಥವಾ ಸರ್ಕಾರದ ಒಂದು ಅಪ್ರಾಪ್ರಿಯೇಟ್ ಏಜೆನ್ಸಿ ಕಡೆಯಿಂದ, ಅವಾಗ 36 ಅವರ್ ಒಳಗೆ ಈ ಇಂಟರ್ಮೀಡಿಯರೀಸ್ ಆ ಮಾಹಿತಿಯನ್ನು ತೆಗೆದು ಹಾಕಬೇಕು. ಹಾಗೇನಾದ್ರು ಇಂಥ ಮಾಹಿತಿಯ ಮೂಲ ತಿಳ್ಕೊಳ್ಳೋದ್ರಲ್ಲಿ ಏನಾದ್ರು ಸರ್ಕಾರ ಇನ್ವೆಸ್ಟಿಗೇಷನ್ ನಡೆಸಿದ್ರೆ ಗೌರ್ಮೆಂಟ್ ಏಜೆನ್ಸೀಸ್ಗೆ ಈ ಇಂಟರ್ಮೀಡಿಯರೀಸ್ ಅಂದರೆ ಈ ಪ್ಲಾಟ್ಫಾರ್ಮ್ಗಳೇನಿದ್ದಾವೆ ಅವು ಅಸಿಸ್ಟ್ ಕೂಡ ಮಾಡಬೇಕಾಗುತ್ತೆ, ಸಹಾಯ ಕೂಡ ಮಾಡಬೇಕಾಗುತ್ತೆ ಹೊಸ ಗೈಡ್ಲೈನ್ಸ್ನ ಕೆಳಗೆ. ಈ ಹೊಸ ಗೈಡ್ಲೈನ್ಸ್ನ ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ನಮಗೆ ಈ ಟ್ವಿಟರ್ ಇನ್ಸಿಡೆಂಟಲ್ಲೂ ನೋಡಿದ ಹಾಗೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಥವಾ ಇಂಟರ್ಮೀಡಿಯರೀಸ್ ಏನಿದ್ದಾವೆ ಅವು ಹೊಣೆಗಾರಿಕೆಯನ್ನು ತೊಗೊಂತಿರಲಿಲ್ಲ ಏನಾದರೂ ಆ ಥರದ ಪರಿಸ್ಥಿತಿ ಬಂದಾಗ. ಆದರೆ ಈ ಹೊಸ ಗೈಡ್ಲೈನ್ಸ್ನಿಂದಾಗಿ ಅದ್ರ ಬಗ್ಗೆ, ಅಂದರೆ ಅವರ ಹೊಣೆಗಾರಿಕೆ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟತೆಯಿಂದ ತಿಳಿದು ಬರ್ತಾ ಇದೆ. ಆದರೆ ಇಲ್ಲಿ ತುಂಬ ದೊಡ್ಡ ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ, ನಮ್ಮ ಸಂವಿಧಾನದ Article 21 ಹಾಗೂ Article 19(1)A Article 19(1)A ಕೆಳಗೆ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇದೆ. Article 21 ರೈಟ್ ಟು ಲೈಫ್ ಕೆಳಗೆ ರೈಟ್ ಟು ಪ್ರೈವಸಿ ಇದೆ. ಇದು ವೈಲೇಟ್ ಆಗೋ ಎಲ್ಲ ಚಾನ್ಸಸ್ ಇದೆ. ಇವತ್ತು ಜಗತ್ತಿನಾದ್ಯಂತ ಓಪನ್ ಆ್ಯಂಡ್ ಆಕ್ಸೆಸಿಬಲ್ ಇಂಟರ್ನೆಟ್ ಒಂದು ರೀತಿ ತುಂಬ ಮುಖ್ಯ ರೋಲನ್ನು ಪ್ಲೇ ಮಾಡುತ್ತೆ ಡೆಮಾಕ್ರಸಿಯಲ್ಲಿ, ಪ್ರಜಾಪ್ರಭುತ್ವದಲ್ಲಿ. ಹಾಗಿದ್ದಾಗ ಆ ಪ್ರಿನ್ಸಿಪಲ್ಗೆ ವಿರುದ್ಧವಾಗಿ ಈ ಹೊಸ ಕ್ರಮ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಈ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ವಿಶ್ಲೇಷಣೆ ಆಗುತ್ತೆ. ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫಾರ್ಮ್ ಪ್ರೊಟೆಸ್ಟ್ನ ವಿಚಾರದಲ್ಲಿ ಯಾವಾಗ ಇಂಟರ್ನೆಟ್ ಶಟ್ ಡೌನ್ ಆಯಿತು ಅದ್ರ ಮೇಲೆ ತುಂಬಾ ವಿವಾದ ನಡೆದಿದೆ. ಸೊ ಈ ಹೊಸ ಕ್ರಮಗಳ ಮೇಲೂ ಸಾಕಷ್ಟು ವಿಶ್ಲೇಷಣೆ ಬರಬಹುದು, ಅದನ್ನು ನಾವು ಬಂದಾಗ ಮತ್ತೆ ಚರ್ಚೆ ಮಾಡೋಣ. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್, ಇನ್ಸ್ಕ್ರಿಪ್ಷನ್ ರೆಕಾರ್ಡಿಂಗ್ ಕೃಷ್ಣದೇವರಾಯಸ್ ಡೇಟ್ ಆಫ್ ಡೆತ್ ಡಿಸ್ಕವರ್ಡ್. ಈ ಆರ್ಟಿಕಲ್ ನಿಮ್ಮ KPSC ಎಕ್ಸಾಮ್ಗೆ ಹಾಗೂ UPSC ಪ್ರಿಲಿಮ್ಸ್ಗೆ ತುಂಬ ಮುಖ್ಯವಾಗಿರುವಂಥದ್ದು, ಹಾಗೆ ರಾಜ್ಯ ಮಟ್ಟದ ಬೇರೆ ಎಕ್ಸಾಮ್ಗೂ ಕೂಡ ತುಂಬ ಮುಖ್ಯವಾಗಿರುವಂಥ ಆರ್ಟಿಕಲ್. ನಿಮ್ಮ ಮೇನ್ಸ್ ಎಕ್ಸಾಮ್ ಜನರಲ್ ಸ್ಟಡೀಸ್ Paper 1 UPSC ಕೆಳಗೆ, ಇಂಡಿಯನ್ ಕಲ್ಚರ್, ಹೆರಿಟೇಜ್, ಇಂಡಿಯನ್ ಹಿಸ್ಟ್ರಿ ಕೆಳಗೆ ಬರುವಂಥ ಆರ್ಟಿಕಲ್. ಇಲ್ಲಿ ಹೊಸದಾಗಿ ಸಿಕ್ಕಿರುವಂಥ ಒಂದು ಶಾಸನದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈ ಶಾಸನ ಸಿಕ್ಕಿರೋದು ತುಮಕೂರು ಡಿಸ್ಟ್ರಿಕ್ಟ್ನ ಹೊನ್ನೇಹಳ್ಳಿಯಲ್ಲಿ ಇರುವಂಥ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ.
ಇಲ್ಲಿ ಸಿಕ್ಕಿರುವಂತ ಶಾಸನದ ವಿಶೇಷತೆ ಏನಂದ್ರೆ ನಮಗೆ ಕೃಷ್ಣದೇವರಾಯನ ಬಗ್ಗೆ ಇಲ್ಲಿ ಮಾಹಿತಿ ಸಿಗುತ್ತೆ. ಕೃಷ್ಣದೇವರಾಯ ಸೌತ್ ಇಂಡಿಯಾ ದಕ್ಷಿಣ ಭಾರತವನ್ನು ರೂಲ್ ಮಾಡಿದಂಥ ಗ್ರೇಟೆಸ್ಟ್ ಎಂಪರರ್ಸ್ ಅಲ್ಲಿ ಒಬ್ಬನಾಗಿದ್ದವನು. ವಿಜಯನಗರ ಸಾಮ್ರಾಜ್ಯ ತುತ್ತ ತುದಿಯನ್ನು ತನ್ನ ಪೀಕನ ಕೃಷ್ಣದೇವರಾಯ ಕೆಳಗೆ ನೋಡಿದ್ದು. ಇಡೀ ಸಾಮ್ರಾಜ್ಯ ಕೃಷ್ಣದೇವರಾಯನ ಕೆಳಗೆ ಒಳ್ಳೆಯ ಆಡಳಿತವನ್ನು ನೋಡ್ತು, ಒಳ್ಳೆಯ ರೆವಿನ್ಯೂ ಬರ್ತಾ ಇತ್ತು, ಆರ್ಟ್ ಅಂಡ್ ಆರ್ಕಿಟೆಕ್ಚರ್ಗೆ ಒತ್ತು ಕೊಡ್ತಾ ಇದ್ರು, ಪೋರ್ಚುಗೀಸ್ ಹಾಗೂ ಅರಬ್ ಟ್ರೇಡರ್ಸ್ ಜೊತೆ ತುಂಬ ಒಳ್ಳೆ ಸಂಬಂಧಗಳನ್ನ ಇಟ್ಕೊಂಡಿದ್ರು, ನೇವಲ್ ಪವರ್ಗೆ ತುಂಬ ಒತ್ತನ್ನು ಕೊಡಲಾಗ್ತಾ ಇತ್ತು. ಹಾಗೆ ಕೃಷ್ಣದೇವರಾಯನ ತುಂಬ ಒಳ್ಳೆ ಸ್ಕಾಲರ್ ಆಗಿದ್ದ, ತನ್ನ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜಗಳನ್ನ ಕೂಡ ನಾವು ನೋಡ್ತೀವಿ. ಇಂಥ ಕೃಷ್ಣದೇವರಾಯ ಯಾವಾಗ ತೀರ್ಕೊಂಡ ಅನ್ನೋದರ ಬಗ್ಗೆ ಈ ಶಾಸನದಲ್ಲಿ ಕೊಟ್ಟಿದ್ದಾರೆ. ಈ ಶಾಸನದೊಳಗೆ ಕೃಷ್ಣದೇವರಾಯ 1529 ಅಕ್ಟೋಬರ್ 17 ಅನ್ನು ತೀರ್ಕೋತಾರೆ ಅನ್ನೋ ಮಾಹಿತಿ ಇದೆ. ಹಾಗೆ ಆ ದಿನ ಚಂದ್ರಗ್ರಹಣದ ದಿನ ಆಗಿತ್ತು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಂಥ ಶಾಸನಗಳಿಂದ ನಮಗೆ ಇತಿಹಾಸದಲ್ಲಿ ಯಾವಾಗ ಏನು ನಡೀತು ಅನ್ನೋದ್ರ ಬಗ್ಗೆ ಇನ್ನಷ್ಟು ಸ್ಪಷ್ಟತೆ ಸಿಗತ್ತೆ. ಈ ರೀತಿಯ ಒಂದು ಶಾಸನ ಇನ್ನೊಂದು ಆಂಧ್ರಪ್ರದೇಶದಲ್ಲಿ ಇದೆ. ಆಂಧ್ರಪ್ರದೇಶ ಕಾಳಹಸ್ತಿಯಲ್ಲಿ ಇರುವಂಥ ಶಾಸನದಲ್ಲಿ ಕೃಷ್ಣದೇವರಾಯನ ನಂತರ ಅಚ್ಯುತರಾಯ ಅನ್ನೋರು ರಾಜ ಆದರು ಅಂತ ಹೇಳ್ತಾರೆ. ಸೊ ಇದು ನಮಗೆ ಕಾಳಹಸ್ತಿ ಶಾಸನದಿಂದ ಸಿಗುವಂಥ ಮಾಹಿತಿ. ಈಗ ಹೊಸ ಶಾಸನ ಸಿಕ್ಕಿರೋದ್ರಲ್ಲಿ ಯಾವಾಗ ಕೃಷ್ಣದೇವರಾಯ ತೀರ್ಕೊಂಡ್ರು ಅಂತ ಗೊತ್ತಾಗ್ತಿದೆ. ಸೊ ನಾವು ಎರಡನ್ನು ಕನೆಕ್ಟ್ ಮಾಡಿ ನೋಡಿದಾಗ ಅಚ್ಯುತರಾಯ ಅನ್ನೋ ರಾಜ ಕೃಷ್ಣದೇವರಾಯ ತೀರ್ಕೊಂಡ 4 ದಿನ ಆದಮೇಲೆ ಗದ್ಯನ ಏರ್ತಾರೆ ಅನ್ನೋ ಒಂದು ಮಾಹಿತಿ ನಮಗೆ ಸಿಗತ್ತೆ. ನಿಮ್ಮ ಪರೀಕ್ಷೆಗೆ ಏನು ಇಂಪಾರ್ಟೆಂಟ್ ಮಾಹಿತಿ ಈ ಆರ್ಟಿಕಲಿಂದ, ಈ ಹೊಸ ಶಾಸನ ಎಲ್ಲಿ ಸಿಕ್ಕಿರುವಂಥದ್ದು, ತುಮಕೂರು ಹೊನ್ನೆಹಳ್ಳಿ ಗೋಪಾಲಕೃಷ್ಣ ದೇವಸ್ಥಾನ, ಯಾವ ಲಿಪಿಯಲ್ಲಿದೆ, ಕನ್ನಡ ಭಾಷೆ ಹಾಗೂ ಲಿಪಿಯಲ್ಲಿ ಇರುವಂಥದ್ದು, ಇದಕ್ಕೆ ಕನೆಕ್ಷನಲ್ಲಿ ನಿಮಗೆ ಚಿತ್ತೂರು ಆಂಧ್ರ ಪ್ರದೇಶ ಕಾಳಹಸ್ತಿ ಶಾಸನದ ಬಗ್ಗೆ ಕೂಡ ಗೊತ್ತಿರಲಿ. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ದ ಅಬ್ಸರ್ಡಿಟಿ ಆಫ್ ದ ಆ್ಯಂಟಿ ಡಿಫೆಕ್ಷನ್ ಲಾ. ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಪಾಲಿಟಿ ಕಾನ್ಸ್ಟಿಟ್ಯೂಷನ್ ಕೆಳಗೆ ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಆರ್ಟಿಕಲ್. ಇಲ್ಲಿ ಆ್ಯಂಟಿ ಡಿಫೆಕ್ಷನ್ ಲಾ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ನಿಮಗೆ ಆ್ಯಂಟಿ ಡಿಫೆಕ್ಷನ್ ಲಾ ಅಂದರೆ ಏನು, ಯಾವಾಗ ಹೇಗೆ ಇದನ್ನು ತೊಗೊಂಬಂದ್ರು ಅಂತ ಗೊತ್ತಿರಬೇಕು. ಸೊ ಮೊದಲು ಆ್ಯಂಟಿ ಡಿಫೆಕ್ಷನ್ ಲಾ ಬಗ್ಗೆ ತಿಳ್ಕೊಳ್ಳೋಣ. ಡಿಫೆಕ್ಷನ್ ಅಂದರೆ ಏನು, ಒಬ್ಬ MP ಅಥವಾ MLA ತನ್ನ ಪಾರ್ಟಿಯನ್ನು ಬಿಟ್ಟು ಇನ್ನೊಂದು ಪಾರ್ಟಿಯನ್ನು ಸೇರ್ಕೊಂಡಿದ್ದಕ್ಕೆ ನಾವು ಡಿಫೆಕ್ಷನ್ ಅಂತ ಕರಿತೀವಿ. ಈ ರೀತಿ ಬಿಟ್ಟು ಅಂದರೆ ಅವರ ಅಲಯನ್ಸ್ ಏನಿರುತ್ತೆ, ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಶಿಫ್ಟ್ ಮಾಡೋದ್ರ ವಿರುದ್ಧ ಇರುವಂಥ ಕಾನೂನು ಆ್ಯಂಟಿ ಡಿಫೆಕ್ಷನ್ ಲಾ. ಈ ಕಾನೂನನ್ನು 10th ಶೆಡ್ಯೂಲ್ ನಮ್ಮ ಸಂವಿಧಾನದಲ್ಲಿ ಸೇರಿಸಿದ್ದು 1985 52nd Amendment Act ತಿದ್ದುಪಡಿಯ ಮುಖಾಂತರ. ಈ ಆ್ಯಂಟಿ ಡಿಫೆಕ್ಷನ್ ಲಾ ಪ್ರಕಾರ ಒಬ್ಬ MP ಅಥವಾ MLA ಯಾವ ಪೊಲಿಟಿಕಲ್ ಪಾರ್ಟಿಗೆ ಸೇರಿರ್ತಾನೆ, ಆ ಪೊಲಿಟಿಕಲ್ ಪಾರ್ಟಿ ಯಾವುದಾದ್ರು ವಿಷಯದ ಬಗ್ಗೆ ಹೇಗೆ ವೋಟಿಂಗ್ ಮಾಡ್ತಾ ಇರತ್ತೆ ಅದೇ ರೀತಿಯಲ್ಲಿ ತಾನು ಕೂಡ ವೋಟ್ ಮಾಡಬೇಕಾಗತ್ತೆ. ಏನಾದ್ರು ಅದರ ವಿರುದ್ಧ ಅವನು ವೋಟ್ ಮಾಡಿದ್ದಲ್ಲಿ ಅವನು ಡಿಸ್ಕ್ವಾಲಿಫೈ ಆಗ್ತಾನೆ. ಅದೇ ರೀತಿಯಲ್ಲಿ ಆ ಪೊಲಿಟಿಕಲ್ ಪಾರ್ಟಿಯ ಮೆಂಬರ್ಶಿಪ್ ಏನಾದರೂ ಬಿಟ್ಕೊಟ್ರೆ ಆವಾಗೂ ಕೂಡ ಅವನು ಡಿಸ್ಕ್ವಾಲಿಫೈ ಆಗ್ತಾನೆ. ಯಾವಾಗ ಒಬ್ಬ MP ಅಥವಾ MLA ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿ ಸೇರ್ಕೋಬೋದು, ಯಾವಾಗ ಒಂದು ಪೊಲಿಟಿಕಲ್ ಪಾರ್ಟಿಯಿಂದ ಇರುವಂಥ 1/3 ಮೆಂಬರ್ಸ್ ಎಲ್ಲರೂ ಇನ್ನೊಂದು ಪಾರ್ಟಿಯನ್ನು ಸೇರ್ತಾರೆ ಆವಾಗ ಇವರ ಡಿಸ್ಕ್ವಾಲಿಫಿಕೇಷನ್ ಆಗೋದಿಲ್ಲ. 1985 ಬಂದ ಕಾಯ್ದೆಗೆ 2003 ಮತ್ತೆ ತಿದ್ದುಪಡಿಯನ್ನು ತೊಗೊಂಬಂದರು. ಈ ತಿದ್ದುಪಡಿ ಕೆಳಗೆ ಮಿನಿಮಮ್ ನಂಬರ್, ಎಷ್ಟು ಜನ ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿ ಸೇರ್ಕೋಬೋದು, ಅದನ್ನು 2/3 ಚೇಂಜ್ ಮಾಡಲಾಯಿತು. ಇಷ್ಟೆಲ್ಲ ಆ್ಯಂಟಿ ಡಿಫೆಕ್ಷನ್ ಲಾ ಕೆಳಗಿದ್ರೂ ಕೂಡ ಇದ್ರ ಮೇಲೆ ತುಂಬ ಕ್ರಿಟಿಸಿಸಮ್ ಇದೆ. ಯಾಕೆ ಅಂತಂದರೆ ಇದಕ್ಕೆ 2 ಕಾರಣ ಇದೆ. ಮೊದಲನೇ ಕಾರಣ, ಏನು ಡಿಫೆಕ್ಷನ್ಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಕಾಯ್ದೆ ಇದೆ. ಈ ಕಾಯ್ದೆ ಇದ್ರೂ ಕೂಡ ತುಂಬ ಡಿಫೆಕ್ಷನ್ಸ್ ನಡೀತಾ ಇದೆ. ಹಾಗೆ ಇನ್ನೊಂದು ಕಾರಣ ಏನು ಅಂತಂದರೆ, ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಒಬ್ಬ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಏನಿರ್ತಾನೆ, ಅವನ ಪೊಸಿಷನ್ ಯಾವುದೋ ಒಂದು ವಿಷಯದ ಬಗ್ಗೆ ಪಾರ್ಟಿ ಥರನೇ ಇರಬೇಕಾಗಿಲ್ಲ ಅನ್ನೋ ಒಂದು ಕ್ರಿಟಿಸಿಸಮ್. ಸೊ ಒಬ್ಬ MP ಅಥವಾ MLA ಯಾವ ಯಾವ ವಿಷಯಕ್ಕೆ ಬಂದಾಗ ಪೊಲಿಟಿಕಲ್ ಪಾರ್ಟಿಯ ರೀತಿಯಲ್ಲೇ ವೋಟಿಂಗ್ ಮಾಡಬೇಕಾಗುತ್ತೆ. ಕೇವಲ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರೋಂಥ ಕಾನ್ಫಿಡೆನ್ಸ್ ಮೋಷನ್ ಅಥವಾ ಮನಿ ಬಿಲ್ ಅಷ್ಟೇ ಅಲ್ಲ, ಪ್ರತಿಯೊಂದು ಬಿಲ್ಗೂ ಕೂಡ ಪೊಲಿಟಿಕಲ್ ಪಾರ್ಟಿ ಹೇಗೆ ಹೇಳುತ್ತೆ ಹಾಗೆ ಅವನು ವೋಟ್ ಮಾಡಬೇಕಾಗುತ್ತೆ. ಹಾಗೆ ಪಾರ್ಟಿ ಏನು ಹೇಳುತ್ತೆ ಅದೇ ರೀತಿ ಒಬ್ಬ MP ಅಥವಾ MLA ನಡ್ಕೋಬೇಕೇ ಬೇಕು ಅಂತ ಇದ್ದಾಗ ಇದು ಪ್ರಜಾಪ್ರಭುತ್ವದ ವಿರುದ್ಧ ಅಲ್ವಾ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿರುವಂಥದ್ದು ರೆಪ್ರೆಸೆಂಟೇಟಿವ್ ಡೆಮೋಕ್ರೆಸಿ. ಇದರ ಅರ್ಥ ಏನು, ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನಾವು ಒಬ್ಬ MLAನ ಎಲೆಕ್ಟ್ ಮಾಡಿಬಿಟ್ಟು ಅವನನ್ನು ಸ್ಟೇಟ್ ಲೆಜಿಸ್ಲೇಚರ್ಗೆ ಕಳಿಸ್ತೀವಿ. ಆ ಲೆಜಿಸ್ಲೇಚರಲ್ಲಿ ಅವನು ನಮ್ಮನ್ನು ರೆಪ್ರೆಸೆಂಟ್ ಮಾಡ್ತಾ ಇರ್ತಾನೆ. ಅದೇ ರೀತಿ ಒಬ್ಬ MPಯನ್ನು ನಾವು ಎಲೆಕ್ಟ್ ಮಾಡಿಬಿಟ್ಟು ನಾವು ಯೂನಿಯನ್ ಲೆಜಿಸ್ಲೇಚರ್ಗೆ, ಲೋಕಸಭೆಗೆ ಕಳಿಸ್ತೀವಿ. ಹೀಗೆ ಒಬ್ಬ MP ಇರಲಿ ಅಥವಾ MLA ಇರಲಿ, ಅವನು ತನ್ನನ್ನು ಎಲೆಕ್ಟ್ ಮಾಡಿದಂತಹ ವೋಟರ್ಸ್ ಏನಿರ್ತಾರೆ ಅವರನ್ನು ರೆಪ್ರೆಸೆಂಟ್ ಮಾಡ್ತಾ ಇರ್ತಾನೆ. ಹೀಗಿರಬೇಕಾದ್ರೆ ಅವನ ಹೊಣೆಗಾರಿಕೆ ಎಲ್ಲಿರುತ್ತೆ? ಅವನು ತನ್ನ ಕಾನ್ಸ್ಟಿಟ್ಯೂಯೆನ್ಸಿಗೆ ಕೆಲಸ ಮಾಡಬೇಕಲ್ವಾ, ಅವನು ತನ್ನ ವೋಟರ್ಸ್ಗೆ ಆನ್ಸರಬಲ್ ಇರ್ತಾನೆ ಅಲ್ವಾ, ಯಾಕೆಂದರೆ ಅವನು ಅವರನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ. ಆ ವೋಟರ್ಸ್ಗೆ ಯಾವ ವಿಷಯದಿಂದ ಯಾವ ತೀರ್ಮಾನದಿಂದ ಒಳ್ಳೆಯದಾಗುತ್ತೆ ಅಂತ ಯೋಚನೆ ಮಾಡಿ ಅವನು ವೋಟಿಂಗ್ ಮಾಡಬೇಕಾಗತ್ತೆ. ಸೊ ಆ MP ಅಥವಾ MLA ಮೊದಲನೇ ಕರ್ತವ್ಯ ಅದು. ಎರಡನೇ ಕರ್ತವ್ಯ, ಬ್ರಾಡರ್ ಪಬ್ಲಿಕ್ ಇಂಟ್ರೆಸ್ಟ್ನ ಇಶ್ಯೂಸ್ ಬಂದಾಗ ಅವನ ಜಡ್ಜ್ಮೆಂಟ್ನ ಉಪಯೋಗಿಸಿ ಅವನು ತನ್ನ ವೋಟಿಂಗ್ನ ಮಾಡಬೇಕಾಗತ್ತೆ. ಯಾಕೆ, ಅವನ ಜಡ್ಜ್ಮೆಂಟ್ನ ನಂಬಿ ಜನ ಅವನಿಗೆ ವೋಟ್ ಮಾಡಿರುವಂಥದ್ದು.
ಆದರೆ ಇದು ಯಾವುದೂ ಇವತ್ತು ಒಬ್ಬ ಎಂ ಪಿ ಅಥವಾ ಎಮ್ ಎಲ್ ಎ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ಆ್ಯಂಟಿ ಡಿಫೆಕ್ಷನ್ ಲಾ ಇಂದಾಗಿ ಅವನು ತನ್ನ ಪಾರ್ಟಿಯ ಮಾತನ್ನೇ ಕೇಳಬೇಕಾಗುತ್ತೆ, ತನ್ನ ವೋಟರ್ಸ್ನು ಒಂದು ರೀತಿಯಲ್ಲಿ ಅವನು ರೆಪ್ರೆಸೆಂಟ್ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಒಬ್ಬ ನ್ಯಾಷನಲ್ ಲೆಜಿಸ್ಲೇಟರ್ ಆಗಿ ಕೂಡ ತನ್ನ ಧ್ವನಿಯನ್ನು ಅವನು ಎತ್ತಿ ತೋರ್ಸೋಕ್ಕಾಗ್ತಾ ಇಲ್ಲ. ಕೇವಲ ಒಂದು ಪಾರ್ಟಿಯ ಏಜೆಂಟ್ ಆಗಿ ಇವತ್ತು ಒಬ್ಬ ಎಂ ಪಿ ಅಥವಾ ಎಮ್ ಎಲ್ ಎ ಉಳ್ಕೊಂಡಿದ್ದಾನೆ ಅಂತ ಈ ಆರ್ಟಿಕಲಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಹಾಗಂತ ಆ್ಯಂಟಿ ಡಿಫೆಕ್ಷನ್ ಲಾ ಇರೋದಕ್ಕೆ ಇವತ್ತು ಡಿಫೆಕ್ಷನ್ಸ್ ನಡೀತಾನೆ ಇಲ್ವಾ, ಇದು ಕೂಡ ಸತ್ಯ ಅಲ್ಲ. ಯಾಕೆಂದರೆ ಮಧ್ಯಪ್ರದೇಶ, ಕರ್ನಾಟಕ, ಇತ್ತೀಚೆಗಷ್ಟೇ ಪುದುಚೇರಿ ಇಲ್ಲೆಲ್ಲ ಡಿಫೆಕ್ಷನ್ಸ್ ನಡೆದಿದೆ, ಇದನ್ನು ನಾವು ನೋಡಿದ್ದೀವಿ. ಸೊ ಆ್ಯಂಟಿ ಡಿಫೆಕ್ಷನ್ ಲಾ ಯಾಕಿದೆ, ಅದರ ಉಪಯೋಗ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನಾವು ಈಗ ಚರ್ಚೆ ಮಾಡಿದ್ದು ಭಾರತದ ಪರಿಸ್ಥಿತಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಪ್ರಜಾಪ್ರಭುತ್ವದ ಉದಾಹರಣೆಗಳನ್ನ ನೋಡೋದಾದರೆ, ಈಗ ಇತ್ತೀಚೆಗಷ್ಟೇ ಯು ಎಸ್ ಅಲ್ಲಿ ಡೊನಾಲ್ಡ್ ಟ್ರಂಪ್ನ ಯಾವಾಗ ಇಂಪೀಚ್ ಮಾಡ್ತಾ ಇದ್ರು, ಆ ವೋಟಿಂಗ್ ನಡೀತಾ ಇರ್ಬೇಕಾದ್ರೆ 7 ಮೆಂಬರ್ಸ್ ರಿಪಬ್ಲಿಕನ್ಸ್ ಏನು ವೋಟ್ ಮಾಡಬೇಕು ಅಂತ ಇದ್ರು, ಅದರ ವಿರುದ್ಧ ಮಾಡಿದ್ರು. ಆದರೆ ಇದಕ್ಕೆ ಯಾವುದು ಲೀಗಲ್ ರಿಪರ್ಕಷನ್ ಇರಲಿಲ್ಲ, ಪಾರ್ಟಿ ಆಕ್ಷನ್ ತಗೋಬೋದಿತ್ತು ಆದರೆ ಅವರು ತಗೊಳ್ಳಿಲ್ಲ. ಕೊನೆಗೆ ಒಬ್ಬ ಎಂ ಪಿ ಅಥವಾ ಎಮ್ ಎಲ್ ಎ ಹೇಗೆ ನಡ್ಕೋಬೇಕಿತ್ತು, ವೋಟರ್ಸ್ ಹೇಗೆ ಅವನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ನಡ್ಕೊಂಡಿಲ್ಲ ಅಂತಂದರೆ, ವೋಟರ್ಸ್ ಮತ್ತೆ ರೀಎಲೆಕ್ಟ್ ಮಾಡದೇ ಇರ್ಬೋದು. ಕೊನೆಗೆ ಎಲ್ಲ ಅಧಿಕಾರ ಇರೋದು ವೋಟರ್ಸ್ ಹತ್ರ. ಒಂದು ರೆಪ್ರೆಸೆಂಟೇಟಿವ್ ಡೆಮೋಕ್ರೆಸಿಯ ಮುಖ್ಯ ಅಂಶನೇ ಏನು ಅಂತಂದರೆ, ಒಬ್ಬ ಲೆಜಿಸ್ಲೇಟರ್ ವೋಟರ್ಸ್ಗೆ ಅಕೌಂಟಬಲ್ ಇರ್ತಾನೆ, ಹಾಗೆ ಒಂದು ಸರ್ಕಾರ ಲೆಜಿಸ್ಲೇಟರ್ಸ್ಗೆ ಅಕೌಂಟಬಲ್ ಆಗಿರುತ್ತೆ. ಇದು ತುಂಬಾ ಒಳ್ಳೆಯ ಹಾಗೂ ತುಂಬಾ ಮುಖ್ಯವಾದ ಪಾಯಿಂಟ್, ನಿಮಗೆ ಗೊತ್ತಿರಬೇಕಾಗಿರುವಂಥದ್ದು. ರೆಪ್ರೆಸೆಂಟೇಟಿವ್ ಡೆಮೋಕ್ರೆಸಿಯ ತಿರುಳು ಅಂತಾನೆ ನಾವು ಈ ಪಾಯಿಂಟ್ನ ಹೇಳ್ಬೋದು. ಈ ತಿರುಳು ಏನಿದೆ ಅದರ ವಿರುದ್ಧವಾಗಿ ಇವತ್ತು ನಡೀತಾ ಇದೆ. ಯಾಕೆ ಹೊಣೆಗಾರಿಕೆಯನ್ನು ನೋಡೋದಾದರೆ, ಇವತ್ತು ಲೆಜಿಸ್ಲೇಟರ್ಸ್ ವೋಟರ್ಸ್ಗೆ ಅಕೌಂಟಬಲ್ ಇಲ್ಲ, ಪಾರ್ಟಿಗೆ ಅಕೌಂಟಬಲ್ ಆಗಿದ್ದಾರೆ. ನಮ್ಮ ದೇಶ ರಚನೆ ಆಗ್ತಾ ಇರಬೇಕಂದ್ರೆ ನಾವು ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ನ ತೊಗೊಂಬರಲಿಲ್ಲ, ರೆಪ್ರೆಸೆಂಟೇಟಿವ್ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್ನ ತೊಗೊಂಬಂದ್ವಿ. ಈಗ ಏನು ಯು ಎಸ್ ಅಲ್ಲಿ ಇದೆ ಅದು ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್, ಅದ್ರ ಕೆಳಗೆ 4 ವರ್ಷ ಅವಧಿಗೆ ಒಬ್ಬ ಪ್ರೆಸಿಡೆಂಟ್ ಎಲೆಕ್ಟ್ ಆಗ್ತಾನೆ. ಹಾಗೆ ಎಲೆಕ್ಟ್ ಆದಂತಹ ಪ್ರೆಸಿಡೆಂಟ್ಗೆ ಅಕೌಂಟಬಿಲಿಟಿ ಕಮ್ಮಿ ಇರುತ್ತೆ, ಆದರೆ ಇಂಥ ಒಂದು ಸರ್ಕಾರಕ್ಕೆ ಸ್ಟೆಬಿಲಿಟಿ ಸ್ಥಿರತೆ ತುಂಬ ಜಾಸ್ತಿ ಇರುತ್ತೆ. ಯಾಕೆಂದರೆ ಅಷ್ಟು ಈಸಿಯಾಗಿ ಈ ಪ್ರೆಸಿಡೆಂಟ್ನ ತೆಗೆದುಹಾಕಕ್ಕೆ ಸಾಧ್ಯ ಆಗಲ್ಲ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟಲ್ಲಿ. ಆದರೆ ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಗೌರ್ಮೆಂಟಲ್ಲಿ ಸ್ಥಿರತೆಗಿಂತ ಜಾಸ್ತಿ ಹೊಣೆಗಾರಿಕೆಗೆ ಒತ್ತನ್ನು ಕೊಡಲಾಗಿದೆ. ನಮ್ಮ ಪಾರ್ಲಿಮೆಂಟಲ್ಲಿ ಇವತ್ತಿಗೂ ಕೂಡ ಡೈಲಿ ಬೇಸಿಸಲ್ಲಿ ಕ್ವೆಶನ್ಸ್ನ ಮೋಷನ್ಸ್ನ ಪಾಸ್ ಮಾಡಲಾಗುತ್ತೆ. ಈಗ ಯಾವ ಸರ್ಕಾರ ಇರುತ್ತೆ ಅದು ಆನ್ಸರಬಲ್ ಇರುತ್ತೆ. ಯಾವಾಗ ಸರ್ಕಾರ ಲೋಕಸಭಾದಲ್ಲಿ ತನ್ನ ಮೆಜಾರಿಟಿಯನ್ನು ಕಳ್ಕೊಳ್ಳುತ್ತೆ ಆವಾಗ ತನ್ನ ಅಧಿಕಾರವನ್ನು ತದ್ದು ಬಿಟ್ಕೊಡ್ಬೇಕಾಗುತ್ತೆ. ಅಂದರೆ ನಮ್ಮ ಸಂವಿಧಾನ ರಚನಾಕಾರರು ಕೂಡ ಸ್ಥಿರತೆಗಿಂತ ಜಾಸ್ತಿ ಅಕೌಂಟಬಿಲಿಟಿಗೆ ಒತ್ತನ್ನು ಕೊಟ್ಟಿದ್ದಾರೆ. ಆದರೆ ಈ ಆ್ಯಂಟಿ ಡಿಫೆಕ್ಷನ್ ಲಾ ಮುಖಾಂತರ ಈ ಅಕೌಂಟಬಿಲಿಟಿ ಮೆಕ್ಯಾನಿಸಮ್ ಏನಿದೆ ಅದು ವೀಕ್ ಆಗ್ತಾ ಇದೆ. ಈ ಆ್ಯಂಟಿ ಡಿಫೆಕ್ಷನ್ ಲಾನ ತಂದಿದ್ದಕ್ಕೆ ಸ್ಥಿರತೆ ಇರಲಿ, ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಎಂ ಪಿ ಎಮ್ ಎಲ್ ಎಗಳು ಹಾರದೇ ಇರಲಿ ಅನ್ನೋ ಕಾರಣಕ್ಕೆ. ಆದರೆ ಇವತ್ತು ಸ್ಥಿರತೆ ಸಿಗ್ತಾ ಇದೆಯಾ? ಇಲ್ಲ, ಅದು ಕೂಡ ಸಿಗ್ತಾ ಇಲ್ಲ. ನಮ್ಮ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿ ಎನಿ ಪರ್ಸನ್ ಡಿಸ್ಕ್ವಾಲಿಫೈಡ್ ಫಾರ್ ಡಿಫೆಕ್ಟಿಂಗ್ ಕೆನಾಟ್ ಗೆಟ್ ಮಿನಿಸ್ಟೀರಿಯಲ್ ಪೊಸಿಷನ್ ಅಂತ ಮಾಡಿದ್ರು. ಅಂದರೆ ರಿಎಲೆಕ್ಷನ್ ಆಗಿ ಮತ್ತೆ ಬಂದರೆ ಮಾತ್ರ ಅವ್ರಿಗೆ ಮಿನಿಸ್ಟೀರಿಯಲ್ ಪೊಸಿಷನ್ ಸಿಗ್ಬೋದು. ಅವರು ಕೇವಲ ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಹೋದರೆ ಅವ್ರಿಗೆ ಮಿನಿಸ್ಟರ್ ಪೊಸಿಷನ್ ಕೊಡೋ ಹಾಗಿಲ್ಲ ಅಂತ ಕಾನ್ಸ್ಟಿಟ್ಯೂಷನಲ್ಲಿ ಅಮೆಂಡ್ ಮಾಡಿದ್ರು. ಹಾಗಾಗಿ ಇವತ್ತು ಏನು ಮಾಡ್ತಾ ಇದ್ದಾರೆ, ಮಿನಿಸ್ಟರ್ಸ್ ರಿಸೈನ್ ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ ನಡೆದರೆ, ಇನ್ನೊಂದು ಕಡೆ ಯಾರು ಡಿಸಿಷನ್ ತೊಗೋಬೇಕು ಡಿಸ್ಕ್ವಾಲಿಫೈ ಮಾಡೋದ್ರ ಬಗ್ಗೆ? ಸ್ಪೀಕರ್ ತೊಗೋಬೇಕು, ಸ್ಪೀಕರೇ ಡಿಸಿಷನ್ ತೊಗೊಳೋದ್ರಲ್ಲಿ ಡಿಲೇ ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಇನ್ನೊಂದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾ ಇದೆ. ಈ ಸಮಸ್ಯೆಗೆ ಉತ್ತರವಾಗಿ ಸುಪ್ರೀಂ ಕೋರ್ಟ್ ಸ್ಪೀಕರ್ ಈ ರೀತಿ ಒಂದು ಡಿಸಿಷನ್ನ ಡಿಸ್ಕ್ವಾಲಿಫೈ ಮಾಡೋದ್ರ ಬಗ್ಗೆ 3 ತಿಂಗಳೊಳಗೆ ತೊಗೋಬೇಕು ಅಂತ ರೂಲಿಂಗ್ನ ಕೂಡ ತೊಗೊಂಬಂತು. ಆದರೆ ಆ ಸ್ಪೀಕರ್ ಹಾಗೇನಾದ್ರು ಮಾಡಲಿಲ್ಲ ಅಂತಂದರೆ ಅವಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಏನು ಹೇಳಿಲ್ಲ. ಇನ್ನೊಂದು ರೀತಿ ನೋಡೋದಾದರೆ, ಒಬ್ಬ ಎಂ ಪಿ ಅಥವಾ ಎಮ್ ಎಲ್ ಎ ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಹೋದಾಗ ಅವನಿಗೆ ಜನರ ಸಪೋರ್ಟ್ ಕಮ್ಮಿ ಆಗಬೇಕು. ಯಾಕೆ ಅಂತಂದರೆ ವೋಟರ್ಸ್ ಅವನು ಯಾವ ಪಾರ್ಟಿಗೆ ಬಿಲಾಂಗ್ ಆಗ್ತಾನೆ ಅದನ್ನು ನೋಡಿ ಕೂಡ ವೋಟಿಂಗ್ ಮಾಡಿರ್ಬೋದು. ಆದರೆ ನಾವು ಕರ್ನಾಟಕ, ಮಧ್ಯಪ್ರದೇಶಲ್ಲಿ ಇತ್ತೀಚೆಗೆ ನೋಡಿದ ಹಾಗೆ ಯಾರ್ಯಾರು ಈ ರೀತಿ ಡಿಫೆಕ್ಷನಲ್ಲಿ ಪಾಲ್ಗೊಂಡಿದ್ದಾರೆ ಅವರು ರಿಎಲೆಕ್ಟ್ ಆಗಿರೋದನ್ನು ನೋಡಿದ್ದೀವಿ. ಇದರ ಅರ್ಥ ಏನು? ಒಬ್ಬ ಎಂ ಪಿ ಅಥವಾ ಎಮ್ ಎಲ್ ಎ ಡಿಫೆಕ್ಷನ್ ಮಾಡಿದ್ದಾನೆ ಅಂತಂದರೆ ಅದ್ರ ಮೇಲೆ ವೋಟರ್ಸ್ಗೆ ಯಾವುದೂ ಅಸಮಾಧಾನ ಇಲ್ಲ ಅನ್ನೋದು ತೋರಿಸುತ್ತೆ. ಸೊ ಆ್ಯಂಟಿ ಡಿಫೆಕ್ಷನ್ ಲಾ ಇರೋದೇನಕ್ಕೆ? ಸ್ಥಿರತೆಯನ್ನು ತೊಗೊಂಬರೋದಕ್ಕೆ. ಸ್ಥಿರತೆಯನ್ನು ಹೇಗೆ ತೊಗೊಂಬರ್ಬೋದು? ಪ್ರತಿಯೊಂದು ಪಾರ್ಟಿ ತನ್ನ ಪಾರ್ಟಿ ಒಳಗೆ ಒಂದು ಇಂಟರ್ನಲ್ ಸಿಸ್ಟಮ್ನ ಬಲಪಡಿಸೋದ್ರಿಂದ ತೊಗೊಂಬರ್ಬೋದು. ಆದರೆ ಇದನ್ನು ನಾವು ಆ್ಯಂಟಿ ಡಿಫೆಕ್ಷನ್ ಲಾ ಮುಖಾಂತರ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇದರಿಂದ ಉಪಯೋಗಕ್ಕಿಂತ ಜಾಸ್ತಿ ಹಾನಿನೇ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತುಂಬ ಸುಂದರವಾಗಿ ಈ ಆರ್ಟಿಕಲಲ್ಲಿ ನಿಮಗೆ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ. ಕಳೆದ ವರ್ಷದಲ್ಲಿ ಆ್ಯಂಟಿ ಡಿಫೆಕ್ಷನ್ ಲಾಗೆ ಸಂಬಂಧಪಟ್ಟಂತೆ ತುಂಬಾ ಸರ್ಕಮ್ಸ್ಟೆನ್ಸಸ್ ಬಂದಿದೆ, ಕರ್ನಾಟಕದಲ್ಲಿ ಕೂಡ ಬಂದಿದೆ. ಸೊ ನಿಮ್ಮ ಕೆ ಪಿ ಎಸ್ ಸಿಗೂ ಕೂಡ ತುಂಬಾ ಮುಖ್ಯ ಆಗುತ್ತೆ ಈ ಆರ್ಟಿಕಲ್, ಹಾಗೂ ಈ ಅನಾಲಿಸಿಸ್ ನಿಮ್ಮ ಯು ಪಿ ಎಸ್ ಸಿಗೂ ಕೂಡ ತುಂಬಾ ಮುಖ್ಯ ಆಗುತ್ತೆ. ನಿಮ್ಮ ಮೇನ್ಸ್ ಪರ್ಸ್ಪೆಕ್ಟಿವಿಂದ ಈ ಆರ್ಟಿಕಲಲ್ಲಿ ಕೊಟ್ಟಿರುವಂಥ ಪ್ರತಿಯೊಂದು ಪಾಯಿಂಟ್ ಹಾಗೂ ಅನಾಲಿಸಿಸ್ ಕೂಡ ಮುಖ್ಯವಾಗಿರುವಂಥದ್ದು. ಇಡೀ ಆರ್ಟಿಕಲನ್ನೇ ಸೇವ್ ಮಾಡಿ ಅಥವಾ ನೋಟ್ಸ್ ಮಾಡಿ ಇಟ್ಕೊಳ್ಳಿ.
ಮುಂದಿನ ಆರ್ಟಿಕಲ್ ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆನೆ ಪಾಲಿಟಿ ಕಾನ್ಸ್ಟಿಟ್ಯೂಷನ್ ಗವರ್ನೆನ್ಸ್ ಡೆಮೋಕ್ರಸಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಎಡಿಟೋರಿಯಲ್ ಆರ್ಟಿಕಲ್ ಸಿಂಗಲ್ ಪಾರ್ಟಿ ಡಾಮಿನೆನ್ಸ್ ಡೆಮೋಕ್ರಸಿ ಇಂಪೆರಲ್ಡ್. ಇವತ್ತು ನಮ್ಮ ಭಾರತದಲ್ಲಿ ನಾವು ಮತ್ತೆ ಸಿಂಗಲ್ ಪಾರ್ಟಿ ಡಾಮಿನೆನ್ಸ್ನ ನೋಡ್ತಾ ಇದ್ದೀವಿ. ದೇಶದೆಲ್ಲೆಡೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಸೆಂಬ್ಲಿ ಎಲೆಕ್ಷನ್ಸ್ ನಡೀಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸಿಂಗಲ್ ಪಾರ್ಟಿ ಡಾಮಿನೆನ್ಸ್ನ ಔಟ್ಕಮ್ ಏನು, ಪರಿಣಾಮ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಒಂದು ಪ್ರಜಾಪ್ರಭುತ್ವದ ಮೂಲ ಇರೋದು ಎಲೆಕ್ಷನ್ಸಲ್ಲಿ. ಸೊ ಎಲೆಕ್ಷನ್ಸ್ ಹೇಗೆ ನಡೆಯುತ್ತೆ, ಜನ ಹೇಗೆ ಎಲೆಕ್ಟ್ ಮಾಡ್ತಾ ಇದ್ದಾರೆ, ಯಾವ ಬೇಸಿಸ್ ಮೇಲೆ ಎಲೆಕ್ಟ್ ಮಾಡ್ತಾ ಇದ್ದಾರೆ, ಇದೆಲ್ಲ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳುತ್ತೆ. ಇವತ್ತು ಜನ ಎಲೆಕ್ಟ್ ಮಾಡಬೇಕಾದ್ರೆ ವೈಲೆನ್ಸ್, ಮನಿ ಪವರ್, ಕಮ್ಯುನಲ್ ಆ್ಯಟಿಟ್ಯೂಡ್ಸ್ ಮುಂದೆ ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ಏನು ಪಾರ್ಟಿ ಮೆಂಬರ್ಸ್ ಇದ್ದಾರೆ, ಯಾರನ್ನು ವೋಟ್ ಮಾಡ್ತಾ ಇದ್ದಾರೆ, ಅವರು ಈ ಪಾರ್ಟಿಯಿಂದ ಆ ಪಾರ್ಟಿಗೆ ಹಾರ್ತಾ ಇದ್ದಾರೆ. ಹೀಗೆ ವೋಟ್ ಮಾಡೋರು ಯಾರನ್ನ ವೋಟ್ ಮಾಡ್ತಾ ಇದ್ದಾರೆ, ಇಬ್ಬರೂ ಸರಿಯಾಗಿ ನಡ್ಕೊಳ್ಳಿಲ್ಲ ಅಂತಂದರೆ ಎಲೆಕ್ಷನ್ಸ್ಗೆ ಬೆಲೆ ಏನು ಉಳಿಯುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ನಾವು ಭಾರತದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸ್ಕೋಬೇಕು ಅಂತಂದರೆ ಪೊಲಿಟಿಕಲ್ ಪಾರ್ಟೀಸ್ ಗೆಲ್ಲಲೇಬೇಕು, ಯಾವುದೇ ರೀತಿ ಯಾರು ಗೆಲ್ಲಲೇಬೇಕು ಅನ್ನೋ ಉದ್ದೇಶವನ್ನು ಬಿಡಬೇಕು. ಇಲ್ಲಾಂದರೆ ನಮ್ಮ ದೇಶಕ್ಕೆ ಇದರಿಂದ ತುಂಬ ಹಾನಿ ಆಗುತ್ತೆ ಅಂತ ಈ ಆರ್ಟಿಕಲ್ ಒಳಗೆ ವಿಶ್ಲೇಷಣೆಯನ್ನು ನೀಡಿದ್ದಾರೆ. ಇವತ್ತಿನ ಸಂಚಿಕೆಯಿಂದನೇ ಈ ಪ್ರಶ್ನೆಯನ್ನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಸ್ಟೇಟಸ್ ಆಫ್ ಎನ್ವಿರಾನ್ಮೆಂಟ್ ರಿಪೋರ್ಟ್ 2021 ಈಸ್ ಆರ್ ಆರ್ ಟ್ರೂ? ಮೊದಲನೇ ಸ್ಟೇಟ್ಮೆಂಟ್, ಇಂಡಿಯಾ ಇಸ್ ಬಿಹೈಂಡ್ ಆಲ್ ಸೌತ್ ಏಷ್ಯನ್ ನೇಷನ್ಸ್ ಇನ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್, ಹಿಮಾಚಲ್ ಪ್ರದೇಶ್ ಈಸ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ ಇನ್ ಅಚೀವಿಂಗ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ನಿಮ್ಮ ಆಪ್ಷನ್ಸ್ ಹೀಗಿದೆ: ಎ ಓನ್ಲಿ 1, ಬಿ ಓನ್ಲಿ 2, ಸಿ ಬೋತ್, ಡಿ ನನ್. ಈ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಯಾವುದಾದ್ರು ಟಾಪಿಕ್ ಬಗ್ಗೆ ಡೌಟ್ಸ್ ಇದ್ದಲ್ಲಿ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು, ಮತ್ತೆ ಸಿಗೋಣ.